ಈ ಪ್ರಯೋಗದಲ್ಲಿ ನಾವು ತ್ರಿಕೋನಾಕಾರದ ಕ್ಷೇತ್ರಫಲದ ಬಗ್ಗೆ ತಿಳಿದುಕೊಳ್ಳುವವರಿದ್ದೇವೆ. ಇಲ್ಲಿ ಕೆಲ ಪೆನ್ಸಿಲುಗಳನ್ನು ತುಂಡರಿಸಿ ತ್ರಿಕೋನಾಕಾರದಲ್ಲಿ ತಯಾರಿಸಲಾಗಿದೆ. ಮಗ್ಗುಲಲ್ಲಿ ಒಂದು ಪ್ಲಾಸ್ಟಿಕ್ ಹಾಗೂ ಇನ್ನೊಂದು ಕಟ್ಟಿಗೆಯ ಪಟ್ಟಿಯನ್ನು ಇಟ್ಟಿದೆ. ಈ ಎರಡು ತ್ರಿಕೋನಗಳ ಕಡೆ ಗಮನ ಕೊಡಿ. ಇವುಗಳ ಆಕಾರ ಬೇರೆ ಬೇರೆಯಾಗಿ ಕಾಣುತ್ತಿದ್ದರೂ ಇದರ ಬೇಸ್ ಹಾಗೂ ಎತ್ತರ ಒಂದೇ ಅಳತೆಯಲ್ಲಿವೆ. ಹೀಗಾಗಿ ಅವುಗಳ ಕ್ಷೇತ್ರಫಲ ಸರಿಯಾಗಿರಬೇಕು. ಈಗ ಬಲಬದಿಯ ತ್ರಿಕೋನದಲ್ಲಿ ತುಂಡರಿಸಿದ ಪೆನ್ಸಿಲುಗಳನ್ನು ಇರಿಸಿ ಹಾಗೂ ತಳಬದಿಯ ಕಟ್ಟಿಗೆಯ ಸ್ಕೇಲನ್ನಿಟ್ಟು ಪ್ಲಾಸ್ಟಿಕ್ದ ಸ್ಕೇಲ್ನಿಂದ ಎಲ್ಲ ಪೆನ್ಸಿಲುಗಳನ್ನು ಎಡಬದಿಯ ತ್ರಿಕೋನ ತಂದಿಡಿ. ಈ ಎಲ್ಲ ಪೆನ್ಸಿಲುಗಳು ಎರಡನೇ ತ್ರಿಕೋನ ಸರಿಯಾಗಿ ಫಿಟ್ ಆಗುವು. ಇದರ ಮೇಲಿನ ಕ್ಷೇತ್ರಫಲದಿಂದ ಬದಲಾವಣೆ ಆಗುವುದಿಲ್ಲ ಎಂಬುದನ್ನು ಖಚಿತಪಡಿಸಲಾಯಿತು. ಬೇಸ್ ಹಾಗೂ ಎತ್ತರ ಸಮವಾಗಿರುವುದರಿಂದ ಕ್ಷೇತ್ರಫಲ ಬದಲಾಗುವುದಿಲ್ಲ. ಪೆನ್ಸಿಲುಗಳನ್ನು ತುಂಡರಿಸಿ ಅದಕ್ಕೆ ತ್ರಿಕೋನ ಆಕಾರ ಕೊಡಿ. ಪ್ಲಾಸ್ಟಿಕ್ ಸ್ಕೇಲ್ನಿಂದ ಈ ತ್ರಿಕೋನದ ಆಕಾರವನ್ನು ಸುಲಭವಾಗಿ ಬದಲಿಸಲು ಶಕ್ಯವಾಗುವುದು. ಇದು ಕಾಟ್ಕೋನ ತ್ರಿಕೋನವಾಗುವುದು. ಇದು ವಿಶಾಲ ಕೋನದ ತ್ರಿಕೋನ. ಇದು ಲಘುಕೋನದ ತ್ರಿಕೋನ. ಬೇಸ್ ಹಾಗೂ ಎತ್ತರದಲ್ಲಿ ಬದಲು ಇರದಿದ್ದರೆ ಕ್ಷೇತ್ರಫಲವು ಬದಲಿಸುವುದಿಲ್ಲ. ಪಿರಮಿಡ್ ಆಕಾರ ಕೂಡ ನಾವು ಮಾಡಬಹುದು. ವಿದ್ಯಾರ್ಥಿಗಳಿಗೆ ಇದು ಒಂದು ಬಹು ಮೋಜಿನ ಆಟ. ಇಲ್ಲಿ ಪೆನ್ಸಿಲುಗಳನ್ನು ತುಂಡರಿಸದೆ ಆಯತಾಕಾರದಲ್ಲಿ ರಚಿಸಿದೆ. ಇದರಲ್ಲಿ ಕೂಡ ಬೇಸ್ ಹಾಗೂ ಎತ್ತರವನ್ನು ಬದಲಿಸಿದರೆ ಆಕಾರದಲ್ಲಿ ಬದಲಾವಣೆ ಮಾಡಿದಾಗ ಕ್ಷೇತ್ರಫಲ ಬದಲಿಸುವುದಿಲ್ಲ. ಇದಕ್ಕೆ ವಜ್ರಾಕಾರ ಕೊಟ್ಟಿದೆ. ಇದನ್ನು ಇನ್ನೊಮ್ಮೆ ನೋಡಿ. ಇದು ಸಮಾಂತರಭುಜ ತ್ರಿಕೋನ ಚೌಕೋನ. ತ್ರಿಕೋನವನ್ನು ಕತ್ತರಿಸಿ ಮಗ್ಗಲಲ್ಲಿ ಇಟ್ಟಾಗ ವಜ್ರಾಕಾರವಾಗಿ ಕಾಣುವುದು. ಇದರಿಂದ ನೀವು ಭೂಮಿತಿಯ ಆಕಾರ ಹಾಗೂ ಕ್ಷೇತ್ರಫಲಗಳನ್ನು ನೀವು ಕಲಿಯಬಹುದು.